ನಮ್ಮ ಪಕ್ಷದ ಯಾಕೆ ಆ ಕೇಬಲ್ ಈ ಸರ್ಕಾರ ಬಂದ ಮೇಲೆ ಬೆಂಗಳೂರು ವಿಧಾನಸೌಧ ಕೃಷ್ಣ ಕಚೇರಿ ಬಿಟ್ಟು ಎಲ್ಲೂ ಈಚೆ ಬರಲಿಲ್ಲ ಇಲ್ಲಿ ವಿಧಾನಸೌಧ ಏನು ಕಟ್ಟೋ ಈ ಭಾಗದ ಜನರಿಗೆ ನ್ಯಾಯವನ್ನು ಒದಗಿಸಬೇಕು ಇಲ್ಲಿ ಎಲ್ಲ ಮುಳುಗಿ ಜನ ಇವತ್ತು ಕೂಡ ಪರಿಹಾರ ಕೊಡಕ ಆಗಲಿಲ್ಲ ಅವರಿಗೆ ಯಾವ ಪರಿಹಾರನೂ ಕೊಡಕ ಆಗಲಿಲ್ಲ ಮನೆ ಜಮೀನು ಆಸ್ತಿ ಪಾಸ್ತಿಗಳು ಕೆಲಸ ಉದ್ಯೋಗ ಎಲ್ಲ ಕೂಡ ಕಳ್ಕೊಂಡು ಯಾವದ್ರಲ್ಲೂ ಕೂಡ ಅವರಿಗೆ ಪರಿಹಾರ ಕೊಡಕ ಆಗಲಿಲ್ಲ ಈ ಅಧಿವೇಶನದಲ್ಲಾದರೂ ಕೂಡ ಓಸತಿ ಹೇಳಿದ್ರು ಇಲ್ಲಿ ಬೆಳಗಾವಿಯಲ್ಲಿ ನೆಕ್ಸ್ಟ್ ಟೈಮ್ ಕರೀತೀವಿ ಅಂತ ಈ ಸತಿ ಶಾರ್ಟ್ ಅಧಿವೇಶನ ಕರೀತಾರೆ ಇದಾರು ಕೂಡ ಈ ಸಂದರ್ಭದಲ್ಲಿ ಕೂತ್ಕೊಂಡು ಮಾಡಬಹುದು ಈ ಎಲೆಕ್ಷನ್ ಇದೆ ಅನ್ನೋ ದೃಷ್ಟಿಯಿಂದ ಇಲ್ಲಿಗೆ ಬಂದು ಶೃಂಗಾರ ಮತ್ತೊಂದು ಅವರ ಪಾರ್ಟಿಗೋಸ್ಕರ ಮಾಡ್ತಾರೆ ಪಾರ್ಟಿ ಪಾಲಿಟಿಕ್ಸ್ ರಾಜಕಾರಣ ಬಿಟ್ಟರೆ ರಾಜ್ಯದ ಜನತೆಗೆ ಯಾರಿಗೂ ಅನ್ಯಾಯ ಆಗಿದೆ ಅವ್ರು ನ್ಯಾಯ ಕೊಡಬೇಕು ಅಂತಿದೆ ಜೊತೆಗೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಅವ್ರು ಏನು ಮಾತಾಡಿದ್ರು ವೃತ್ತಿಯನ್ನು ಮುಗಿಸ್ಕೊಂಡು ಬಂದವ್ರಿಗೆ ಅವ್ರಿಗೇನು ಪರಿಹಾರ ಕೊಡಬೇಕಾಗಿತ್ತು ಅದೂ ಕೂಡ ಕೊಡೋಕ್ಕಾಗಿಲ್ಲ ಕೊಟ್ಟಿದ್ದು 5000 5000ದನ್ನೂ ಕೊಡೋಕ್ಕಾಗಲಿಲ್ಲ ಸೊ ಹಂಗೆ ಅವ್ರ ಪ್ರಯಾರಿಟಿ ಜನರ ಸೇವೆ ಅಂತೂ ಅಲ್ಲ ಸರಿ ಅದನ್ನೇ ಕೇಳ್ತಾ ಇರೋದು ಅವ್ರನ್ನ ಕೇಳಬೇಕು ಈಗ ಸುವರ್ಣಸೌಧ ಎಂತಕ್ಕೆ ಕಟ್ಟಿದ್ರಿ ಎಂತಕ್ಕೆ ನಾವು ಕಟ್ಟಿರೋದು ಅಂತ ಕೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನೀವೇ ಸುವರ್ಣಕ್ಕೂ ನೀವು ಮಾಧ್ಯಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಕೂಡ ಒಂದು ಹಂಗ ಇವತ್ತು ಇಲ್ಲಿ ಬಂದು ಅವ್ರು ಎಷ್ಟು ಬೇಕಾದ್ರೆ ಪಾರ್ಟಿ ಮೀಟಿಂಗ್ ಮಾಡ್ಕೊಳ್ಳಿ ನಮಗೇನು ಅದರಲ್ಲೇನು ಅಭ್ಯಂತರ ಇಲ್ಲ ಇಲ್ಲಿ ಕಂಡೀಷನ್ ಆಗಿ ಅಟ್ಲೀಸ್ಟ್ ಒಂದು ಸೆಷನ್ ಆದರೂ ಮಾಡೋಕೆ ಆಗಲಿಲ್ಲ ಅಂತಂದ್ಮೇಲೆ ಎಂತಕ್ಕೆ ಇವರು ಅಧಿಕಾರದಲ್ಲಿ ಇರಬೇಕು ಎಂತಕ್ಕೆ ನಾನು ಸುವರ್ಣಸೌಧ ಕಟ್ಟಿದ್ದೀನಿ ಅಂತ ಹೇಳಿದ್ರು ಆ ನಾಯಕರುಗಳು ಇದ್ರಲ್ಲ ದೊಡ್ಡ ದೊಡ್ಡ ನಾಯಕರುಗಳು ಮಾತಾಡ್ತಿದ್ರಲ್ಲ ಹೆಸರು ಹೇಳಬೇಡ ಈ ಭಾಗದವರೆಲ್ಲ ಭಾಳ ಅನ್ಯಾಯ ಆಗ್ತಿದೆ ಅನ್ಯಾಯ ಆಗ್ತಿದೆ ಅವ್ರು ಯಾಕೆ ಧ್ವನಿ ಇರ್ತಾ ಇಲ್ಲ ಶಾಸಕರು ಯಾಕೆ ಧ್ವನಿ ಇರ್ತಾ ಇಲ್ಲ ಮಂತ್ರಿಗಳು ಯಾಕೆ ಧ್ವನಿ ಇರ್ತಾ ಇಲ್ಲ ಇದನ್ನ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳನ್ನ ನಾನು ಸರ್ ಗೋಹತ್ಯೆ ನಿಷೇಧ ಕಾಯ್ದೆ ಅಂತ ಜಾರಿಗೆ ತರಕ್ಕೆ ಇವತ್ತು ನಿರ್ಣಯ ಮಾಡಿರುವಂಥದ್ದು ಮತ್ತೆ ಬರಲಿ ಬರಲಿ ಅದು ನೋಡೋಣ ರೈತರ ಬದುಕಿನಲ್ಲಿ ರೈತರ ಪ್ರತಿಯೊಬ್ಬ ರೈತರ ಬದುಕಿನಲ್ಲಿ ಇದನ್ನು ಯಾವುದೋ ಒಂದು ಸಮಾಜನ ಗಮನದಲ್ಲಿಟ್ಕೊಂಡಿರೋ ಮಾಡ್ತಾ ಇದ್ದಾರೆ ಎಲ್ಲ ವರ್ಗದ ರೈತರು ಇವತ್ತು ಅವರು ವ್ಯವಸಾಯ ಮಾಡ್ತಾ ಇರ್ತಾರೆ ದನಗಳಿಟ್ಕೊಂಡಿದ್ದಾರೆ ಕರುಗಳಿಟ್ಕೊಂಡಿರ್ತಾರೆ ಗೋಗಳಿಟ್ಕೊಂಡಿರ್ತಾರೆ ವಯಸ್ಸಾದ ಮೇಲೆ ಅದೇನು ಮಾಡ್ತಾರೆ ಅವರು ಅದಕ್ಕೇನು ಸರ್ಕಾರ ಹಣ ಕೊಡ್ತಾರಾ ಸೊ ಯಾವುದೇ ಆಗಲಿ ಅವ್ರು ಏನೇ ಮಾಡ್ತಾ ಇದ್ರು ಅದೆಲ್ಲ ಕಾನೂನು ವಿರುದ್ಧವಾಗಿ ಯಾರು ಇವು ಉತ್ತರ ಪ್ರದೇಶದಲ್ಲಿ ಯಾರು ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಹೈಯೆಸ್ಟ್ ಎಕ್ಸ್ಪೋರ್ಟ್ ಯಾರು ಮಾಡ್ತಿದ್ದಾರೆ ಇವೆಲ್ಲ ನಮ್ಮ ರೈತರನ್ನ ಹಾಳು ಮಾಡಲಿಕ್ಕೆ ಇಂಥ ಕಾನೂನುಗಳನ್ನ ಸರ್ ಈಗ ಒಂದು ಏನು ಕುಮಾರಸ್ವಾಮಿ ಅವರು ಒಂದು ಮಾತನ್ನ ಹೇಳಿರುವಂಥದ್ದು ಇವತ್ತು ಮೈಸೂರಲ್ಲಿ ಕಾಂಗ್ರೆಸ್ ಸಹವಾಸ ಮಾಡಿ ನಾನು ಸರ್ವನಾಶ ಆದೆ ಎಚ್ ಡಿ ದೇವೇಗೌಡರ ಮಾತು ಕೇಳಿ ನಾನು ಕೆಟ್ಟೆ ಅನ್ನೋ ಮಾತನ್ನ ಹೇಳಿರುವಂಥದ್ದು ಅವ್ರ ಪಾರ್ಟಿ ಒಂದು ಅವ್ರ ಲೀಡರ್ ಅವ್ರ ಅಭಿಪ್ರಾಯ ರಾಜಕಾರಣದಲ್ಲಿ ಅವರವರ ಪ್ರಜ್ಞೆ ಅವರವರ ವಿವೇಕತನ ಅವರವರ ವಿಚಾರ ಅವರವರ ಚಿಂತನೆಗಳು ಇವೆಲ್ಲ ಕೂಡ ಈ ಸಂದರ್ಭದಲ್ಲಿ ಇರ್ತದೆ ಸೊ ನಾನು ಅವ್ರ ಪರ್ಸನಲ್ ಒಪಿನಿಯನ್ಗಳಿಗೆ ನಾನು ಯಾಕೆ ಪಕ್ಷಗಳನ್ನ ಒಟ್ಟಾಗಿ ಸೇರಿ ಒಂದು ತೀರ್ಮಾನವನ್ನು ಏನಾದ್ರು ಪಾಪ ಅವ್ರು ಮಾತಾಡಿದ್ರು ನಿಧಾನ ಮಾತಾಡ ಸರ್ 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 ಸರ್